ನಮಸ್ಕಾರ ವೀಕ್ಷಕರೇ, ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಸಮೀನಾ. ವೀಕ್ಷಕರೇ, ನಮಗೆ ಕೈ, ಕಾಲು, ಬಾಯಿ, ಮೂಗು ಹೇಗೆ ನಮಗೆ ಇಂಪಾರ್ಟೆಂಟೋ ಅಷ್ಟೇ ಮುಖ್ಯವಾಗಿದೆ ಕಿವಿ ಕೂಡ. ಹೀಗಾಗಿ ನಾವಿವತ್ತು ಇಯರ್ ಡಿಸಾರ್ಡರ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಹಾಗಾದರೆ ಇಯರ್ ಡಿಸಾರ್ಡರ್ಸ್ ಅಂದರೆ ಏನು, ಇದರ ಸಿಂಪ್ಟಮ್ಸ್ ಏನು, ಇದಕ್ಕೇನಾದರೂ ಪ್ರಾಬ್ಲಮ್ ಆದರೆ ನಮಗೆ ಜೀವನದಲ್ಲಿ ಏನೆಲ್ಲ ಸಮಸ್ಯೆ ಎದುರಾಗುತ್ತೆ, ಇದರ ಬಗ್ಗೆ ನಾವಿವತ್ತು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸ್ವಾಮೀಜಿಯವರು. ಸ್ವಾಮೀಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸ್ವಾಮೀಜಿಯವರೇ. ಇವತ್ತು ನಾವು ಇಯರ್ ಡಿಸಾರ್ಡರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಇಯರ್ ಡಿಸಾರ್ಡರ್ಸ್ ಆದರೆ ನಮಗೇನಾದರೂ ವಾರ್ನಿಂಗ್ ಸೈನ್ಸ್ ಸಿಗುತ್ತಾ, ಹಾಗೆ ಇದನ್ನು ಯಾವ ರೀತಿ ಡಿಟೆಕ್ಟ್ ಮಾಡಲಾಗುತ್ತೆ, ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲೇ ಕೆಲವು ಕಾಮನ್ ಡಿಸಾರ್ಡರ್ಸ್, ಡಿಸ್ಫಂಕ್ಷನ್ಸ್ ಇದೆ. ಅದರಲ್ಲಿ ಒಂದು ಕಿವಿದು ಡಿಸಾರ್ಡರ್. ಆ ಕಿವಿ ಡಿಸಾರ್ಡರ್ಸ್ ತುಂಬ ವೇರಿಯೇಷನ್ಸ್ ಇರುತ್ತೆ. ಅದರಲ್ಲಿ ಒಂದು ಒಟಿಟಿಸ್ ಮೀಡಿಯಾ ಅಂತ ಹೇಳ್ತೀವಿ. ಇದು ಕಾರಣ ಏನಂದರೆ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಅದರಿಂದ ಕಿವಿ ನೋವಾಗ್ಬೋದು, ಇಲ್ಲಾಂದರೆ ಫ್ಲೂಯಿಡ್ಸ್ ಸೇರ್ಕೋಬೋದು, ಇಲ್ಲಾಂದರೆ ಟೆಂಪ್ರರಿ ಹಿಯರ್ ಲಾಸ್ ಆಗ್ಬೋದು. ಅದನ್ನೇ ಒಟಿಟಿಸ್ ಮೀಡಿಯಾ ಅಂತ ಹೇಳ್ತೀವಿ. ಸೆಕೆಂಡ್, ನೀವು ನೋಡಿದರೆ ಟಿನಿಟಸ್. ಟಿನಿಟಸ್ಸು ಇದು ಬಂದು ನಿಮಗೂ ಕಿವಿಯಲ್ಲಿ ಸ್ವಲ್ಪ ಸೌಂಡ್ ಬರ್ತಾ ಇರ್ತದೆ, ಬಝಿಂಗ್ ಸೌಂಡು, ರಿಂಗಿಂಗ್ ಸೌಂಡ್ಸು, ಈ ಥರ ಎಲ್ಲ ಬರ್ತಾ ಇರ್ತದೆ. ಅದಕ್ಕೆ ಕಾರಣ ತುಂಬ ವಿಚಾರಗಳಿದೆ. ಅದು ಅದು ಒಂದೇ ಇಲ್ಲ, ಅದು ಒಂದು ಲೌಡ್ ನಾಯ್ಸ್ನಿಂದಿರ್ಬೋದು, ಇಲ್ಲಾಂದರೆ ಇಯರ್ ವ್ಯಾಕ್ಸ್ ಬ್ಲಾಕೇಜ್ ಇರ್ಬೋದು, ಇಲ್ಲ ಕೆಲವು ಮೆಡಿಕೇಷನ್ಸ್ ನಾವು ತೊಗೊಳ್ತೀವಿ, ಲೈಕ್ ಆಸ್ಪಿರಿನ್, ಎಕೋಸ್ಪಿರಿನ್, ಇದು ಬ್ಲಡ್ ಥಿನ್ನರ್, ಅದೆಲ್ಲಂತ ತೊಗೊಂಡ್ರೇನು ಟಿನಿಟಸ್ ಬರ್ಬೋದು. ಕೆಲವು ಕೇಸಸ್ಸಲ್ಲಿ ಯಾವತ್ತು ಬ್ಲಡ್ ಕ್ಲಾಟ್ ಆಗುತ್ತೋ, ಇಲ್ಲ ಬ್ರೈನ್ ಹ್ಯಾಮ್ರೇಜ್ ಆಗುತ್ತೋ, ಇಲ್ಲ ಸ್ಟ್ರೋಕ್ ಆಗುತ್ತೋ, ಅದರಿಂದ ಬರ್ತಾ ಇರ್ತದೆ. ಅದು ಬಿಟ್ಟು ಈಗ ಮಿನಿಯರ್ಸ್ ಡಿಸೀಸ್ ಹೇಳ್ತೀವಿ. ಅದು ಬೇಸಿಕಲಿ ಅದು ಒಂದು ಕೈಂಡ್ ಆಫ್ ವೆರ್ಟಿಗೋ, ಬಟ್ ಇದ್ರೇನೋ ಅದು ಏನು ಹೇಳ್ತಾರೆ ಅಂದರೆ ಇದು ಸ್ಪಿನ್ನಿಂಗ್ ಸೆನ್ಸೇಷನ್ ಆಗುತ್ತೆ, ಇಲ್ಲಾಂದರೆ ಹಿಯರಿಂಗ್ ಲಾಸ್ ಆಗುತ್ತೆ, ಇಲ್ಲ ಒಂದು ಕೈಂಡ್ ಆಫ್ ಪ್ರೆಷರ್ ನಿಮ್ಮ ಕಿವಿ ಒಳಗಡೆ ಇರುತ್ತೆ, ಅದು ಒಂದು ಸೌಂಡು ತುಂಬ ಸೌಂಡ್ ಮಾಡ್ತಾ ಇರ್ತದೆ ಅಂತ ಹೇಳ್ತಾರೆ. ಅದ್ರ ಬಿಟ್ಟು ನೋಡಿದರೆ ನೀವು ಆಟೋಸ್ಕ್ಲೆರೋಸಿಸ್. ಇದು ಏನಂದರೆ ಅಬ್ನಾರ್ಮಲ್ ಬೋನ್ ಗ್ರೋತ್ ಆಗಿಬಿಡುತ್ತೆ ಮಿಡಲ್ ಇಯರ್ ಒಳಗಡೆ. ಅದರಿಂದ ಮೂಮೆಂಟ್ ಆಫ್ ಟೈನಿ ಬೋನ್ಸ್ ಅದೆಲ್ಲ ಏನಾಗುತ್ತೆ ಅಂದರೆ ಹಿಯರಿಂಗ್ ಲಾಸ್, ಮೋಸ್ಟ್ಲಿ ಹಿಯರಿಂಗ್ ಲಾಸ್ ತರಿಸುತ್ತೆ ಆಟೋಸ್ಕ್ಲೆರೋಸಿಸ್. ಅದು ತುಂಬ ಜಾಗ್ರತೆಯಾಗಿ ನೋಡ್ಕೋಬೇಕು. ಇದಾದಮೇಲೆ ನೀವು ನೋಡಿದ್ರಿ ಅಂದರೆ ಇಸ್ಟಾಕಿಯನ್ ಟ್ಯೂಬ್ ಡಿಸ್ಫಂಕ್ಷನ್ ಅಂತ ಹೇಳ್ತಾರೆ. ಇಸ್ಟಾಕಿಯನ್ ಟ್ಯೂಬ್ ಡಿಸ್ಫಂಕ್ಷನ್ ಅಂದರೆ ಅದು ಆ ಟ್ಯೂಬ್ ಬಂದು ಮಿಡಿಲ್ ಇಯರಲ್ಲಿ ಕನೆಕ್ಟ್ ಆಗಿರುತ್ತೆ. ಅದು ಬ್ಯಾಕ್ ಆಫ್ ದಿ ಥ್ರೋಟು, ಮಿಡಿಲ್ ಇಯರ್ನಿಂದ ಬ್ಯಾಕ್ ಆಫ್ ದಿ ಥ್ರೋಟಲ್ಲಿ ಕನೆಕ್ಟ್ ಆಗಿರುತ್ತೆ. ಅದು ಬಂದು ಪ್ರೆಷರ್, ಈಕ್ವಲ್ ಪ್ರೆಷರ್ ನಿಮಗೂ ಎರಡು ಕಿವಿಗೂ ಕೊಡುತ್ತೆ. ಅದು ಡಿಸ್ಫಂಕ್ಷನ್ಸ್ ಆಗಿಬಿಟ್ರೆ ಅದರದ್ದು ಸಿಂಪ್ಟಮ್ಸ್ ಏನೋ ನಿಮ್ಮದು ಕಿವಿ ನೋವು ಆಗ್ಬೋದು, ಇಲ್ಲಾಂದರೆ ಒಂದು ಟೈಪ್ ಆಫ್ ಕಿವಿ ಪ್ರಾಪರಾಗಿ ಕೇಳಲ್ಲ, ಈ ಥರ ಕಂಪ್ಲೇಂಟ್ಸ್ನ ಇರುತ್ತೆ. ಅದಾದಮೇಲೆ ಕೊಲೆಸ್ಟಿಯಾಸ್ಟೋಮಾ. ಕೊಲೆಸ್ಟಿಯಾಸ್ಟೋಮಾ ಇದು ನೀವು ನೋಡಿದರೆ ಇದು ಅಬ್ನಾರ್ಮಲ್ ಗ್ರೋತ್, ಒಂದು ಸ್ಕಿನ್ದು ಅಬ್ನಾರ್ಮಲ್ ಗ್ರೋತ್ ಇರುತ್ತೆ ಸೆಲ್ಸಲ್ಲಿ, ಅದನ್ನು ಮಿಡಿಲ್ ಇಯರಲ್ಲಿ ಇರುತ್ತೆ. ಅದರಿಂದ ಹಿಯರಿಂಗ್ ಲಾಸ್ ಆಗ್ಬೋದು, ಇಲ್ಲ ಒಂಥರ ತಲೆ ಸುತ್ತು ಬರ್ಬೋದು, ಇಲ್ಲಾಂದರೆ ಇನ್ಫೆಕ್ಷನ್ಸ್ ತುಂಬ ಬರ್ಬೋದು. ನೆಕ್ಸ್ಟ್ ಕೇಸಸ್ ನೋಡಿದರೆ ಅಕಾಸ್ಟಿಕ್ ನ್ಯೂರೋಮಾ ಅಂತ ಹೇಳ್ತೀವಿ. ಇದು ನಾನ್ ಟ್ಯೂಮರಸ್ ಕ್ಯಾನ್ಸರ್. ಇದು ವೆಸ್ಟಿಬ್ಯುಲರ್ ನರ್ವಲ್ಲಿ ಡೆವಲಪ್ ಆಗುತ್ತೆ. ಅದರಿಂದ ಹಿಯರಿಂಗ್ ಲಾಸ್ ಆಗ್ಬೋದು, ಇಲ್ಲಾಂದರೆ ನಿಮಗೂ ಟಿನಿಟಸ್ ಬರ್ಬೋದು, ತಲೆ ಸುತ್ತು ಬರ್ಬೋದು, ಇಲ್ಲಾಂದರೆ ಪ್ರಾಪರಾಗಿ ಕೇಳಲ್ಲ. ಈ ಥರ ಸಮಸ್ಯೆಗಳು ಬರೋದರಿಂದ ನಮಗೂ ಒಂದು ಇಯರ್ ಡಿಸಾರ್ಡರ್ಸ್ಟು ನಾವು ಹೇಳ್ತೀವಿ. ಸೊ ಇದು ವಿಚಾರ ನಿಮಗೂ ಇನ್ನೂ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಕೆಲವು ಇದು ಡಿಸೀಸ್ನ ಇದೆ ರಿಲೇಟೆಡ್ ಟು ದಿ ಇಯರ್ ಡಿಸಾರ್ಡರ್, ಅದು ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಖಂಡಿತವಾಗಿ ನಿಮಗೂ ಹೇಳ್ತೀವಿ. ಧನ್ಯವಾದ ಸ್ವಾಮೀಜಿ. ವೀಕ್ಷಕರೇ, ಈ ರೀತಿಯ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನೀವು ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್. ಧನ್ಯವಾದ.